ನೋಡಿ ಆ ಒಂದು ಇಬ್ರು ಹುಡುಗರು ವೈಟ್ ಹೆಲ್ಮೆಟ್, ವೈಟ್ ಹೆಲ್ಮೆಟ್ ಹಿಂದೆ ಬನ್ನಿ, ಡಿಒ ಗಾಡಿ, ನೀವು ಜಿಬ್ರಾ ಕ್ರಾಸ್ ನಿಲ್ಲಿಸಿದೀರ ನೀವೇ. ಇದೇ ತಿಂಗ್ ನೋಡ್ತಾರೆ ಸ್ಟಾಪ್ ಲೈನ್ ಎಲ್ಲಿದೆ ನೋಡಿ, ಸ್ಟಾಪ್ ಲೈನ್ ಎಲ್ಲಿದೆ. ಇನ್ನೊಂದು ಲೇಡಿ ನೋಡಿ, ಮೇಡಮ್ ಅರೆ ನೀವು ವೈಟ್ ಆಕ್ಟಿವ ಒಂದ್ ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು. 500 ರುಪೀಸ್ ಬಿದ್ದಿರುತ್ತೆ ನಿಮ್ಗೀಗ. ಪೊಲೀಸ್ ಅವ್ರು ಇಲ್ಲ, ಪೊಲೀಸ್ ಅವ್ರು ಫೋಟೋ ಹೊಡಿತಲ್ಲ ಅನ್ಕೊಂಬಿಡಿ. ಇವಾಗ ಎಲ್ಲಾ ಬೆಂಗಳೂರು ಸಿಗ್ನಲ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮರಾ ಇನ್ಸ್ಟಾಲ್ ಆಗಿದೆ. ನೀವು ಪೊಲೀಸ್ ಅವ್ರು ಇಲ್ಲಿ ಬಿಡ್ಲಿ, ತಾವುಗಳು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಲಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ರಿ, ಮೊಬೈಲ್ ಯೂಸ್ ಮಾಡಿದ್ರಿ, ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಮನೆಗೆ ನೋಟಿಸ್ ಬರುತ್ತೆ, ಸುಮ್ನೆ ದಂಡ ಕಟ್ಟಬೇಕಾಗತ್ತೆ. ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ, ರಸ್ತೆಯಲ್ಲಿ ವೆಹಿಕಲ್ ಓಡಿಸ್ಬೇಕಂದ್ರೆ ಯಾವ್ದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡ್ಕೊಡಿ, ಮೊಬೈಲ್ ಯೂಸ್ ಮಾಡ್ಬೇಡಿ, ISI ಇರ್ತಕ್ಕಂತ ಹೆಲ್ಮೆಟ್ ಹಾಕೊಡಿ, ಕುಡಿದು ಚಾಲನೆ ಮಾಡಬೇಡಿ. ನೋಡಿ ಅಪ್ಪ, ಈಗ ಗೂಡ್ಸ್ ಗಾಡಿ ಬಂದೆ, ನೀನು ಗೂಡ್ಸ್ ಗಾಡಿ ಬಂದು ಪೆಡೆಸ್ಟ್ರಿಯನ್ ಕ್ರಾಸ್ ಮಾಡೋದು ಕರೆಕ್ಟ್ ಆಗಿ ನಿಲ್ಸಿದ್ಯಾ? ಠಾಕೂರ್ ಅವ್ರಿಗೆ ಒಂದು ಫೋಟೋ ಹಾಕಿ, ಪ್ಲಸ್ ಹಂಗೆ ಅವ್ರಿಗೆ ಒಂದು ಅವೇರ್ನೆಸ್ ಮಾಡಿ, ನಿಲ್ಸ್ಬಾರ್ದು ಅಂತ. ಅವ್ರು ರೆಗ್ಯುಲರ್ ಓಡಾಡ್ತಾರೆ, ಓನ್ ಯೂಸ್ ವೆಹಿಕಲ್ ಅವ್ರ ಆದ್ರೆ ಅಪ್ರೂಪ್ ಬರ್ತಾರೆ ಅನ್ಬೋದು, ಅವ್ರಿಗೆ ಎಕ್ಸ್ಕ್ಯೂಸೇ ಇಲ್ಲ. ಅವ್ರಿಗೊಂದು ಫೋಟೋ ಹಾಕಿ ಹಂಗೆ ಆ ಗೂಡ್ಸ್ ಗಾಡಿಗೆ.